हेलो फ्रेंड्स, गुड मॉर्निंग, नमस्कार एल्लरू, हेगिद्दीरा? वेलकम बैक टू सूप मोम प्रिया। इवत्तिन वीडियो दल्ली गर्भिणियरिगे हागेने प्रेग्नेंसीगे ट्राई माड्ता इरुव महिळेयरिगे एस्पेशियली ई ओंदु सीजन अल्लि तुंबा हेल्पफुल आगुव अथवा यूजफुल आगो ओंदु इन्फॉर्मेशन अन्नु शेर माड्ता इद्दीनि। सो निमगे ऑलरेडी इवाग टाइटल नोडि गोत्तागिरबहुदु, इवत्तिन वीडियो दल्लि नानु मावीन हण्णु अथवा मावीन काई ಗರ್ಭಿಣಿಯರು ಹಾಗೇನೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರುವ ಮಹಿಳೆಯರು ತಗೊಳ್ಳೋದು ಸೇಫಾ ಅಥವಾ ನಾಟ್ ಸೇಫಾ, ಒಂದು ವೇಳೆ ಸೇಫ್ ಇದ್ರೆ ಎಷ್ಟು ತಗೊಳ್ಬೇಕು ಅಂಡ್ ಹೇಗೆ ತಗೊಳ್ಬೇಕು, ಏನೆಲ್ಲ ಮುಂಜಾಗ್ರತೆ ಕ್ರಮಗಳನ್ನು ಫಾಲೋ ಮಾಡಬೇಕು, ಮಾವಿನ ಹಣ್ಣು ತಗೊಳ್ಳೋದ್ರಿಂದ ಏನೆಲ್ಲ ದುಷ್ಪರಿಣಾಮ ಅಥವಾ ಏನೆಲ್ಲ ಸೈಡ್ ಎಫೆಕ್ಟ್ಸ್ ಕೂಡ ಇದೆ ಅದೆಲ್ಲ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ। ಒಂದು ವೇಳೆ ಸೇಫ್ ಆದ್ರೆ ಎಷ್ಟು ತಗೊಳ್ಬೇಕು ಅದು ಕೂಡ ನಾನು ನಿಮಗೆ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಆದಷ್ಟು ಶಾರ್ಟ್ ಅಂಡ್ ಸಿಂಪಲ್ ರೀತಿಯಲ್ಲಿ ತಿಳಿಸೋಕೆ ಟ್ರೈ ಮಾಡ್ತೀನಿ। ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಬಹುದು ಅಂತ ಅನ್ಕೊಂಡಿದ್ದೀನಿ। ಇವಾಗ ಬೇಸಿಗೆ ಕಾಲ ಬರುವಾಗ ಒಂದು ಮಾವಿನ ಹಣ್ಣನ್ನು ಒಂದು ಫ್ರೂಟ್ ನ ರಾಜ, ಹಣ್ಣುಗಳ ರಾಜ ಅಂತಾನೆ ಕರೀತಾರೆ, ಯಾಕೆಂದ್ರೆ ಇದನ್ನು ಎಲ್ಲರೂ ಕೂಡ ಇಷ್ಟಪಡ್ತಾರೆ, ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಕೂಡ ಮಾವಿನ ಹಣ್ಣನ್ನು ಅಷ್ಟು ಇಷ್ಟಪಡ್ತಾರೆ। ಇವಾಗ ಮಾವಿನ ಹಣ್ಣನ್ನು ಉಪ್ಪಿನಕಾಯಿಯಲ್ಲಿ ಯೂಸ್ ಮಾಡ್ತಾರೆ, ಕೆಲವರು ಸಲಾಡ್ಗೆ ಯೂಸ್ ಮಾಡ್ತಾರೆ, ಕೆಲವರು ಹಸಿ ಮಾವಿನಕಾಯಿ ಉಪ್ಪು ಹಾಕಿ ಹೀಗೇನೆ ತಿನ್ನಲಿಕ್ಕೆ ಕೂಡ ಇಷ್ಟಪಡ್ತಾರೆ, ಹಾಗೇನೆ ಕೆಲವರು ಪದಾರ್ಥಕ್ಕೆ ಹಾಕಿ ಕೂಡ ಅದು ಪದಾರ್ಥ ಕೂಡ ಮಾಡ್ತಾರೆ, ಮಾವಿನ ಹಣ್ಣನ್ನು ಜ್ಯೂಸ್ ತೆಗೆದು ಕುಡಿತಾರೆ ಅಥವಾ ಜಸ್ಟ್ ಮಾವಿನ ಹಣ್ಣನ್ನು ಹೀಗೆ ತಿಂತಾರೆ। ತುಂಬಾ ವಿಧಗಳು ಇದೆ, ತುಂಬಾ ರೆಸಿಪಿ ಕೂಡ ಇದೆ ಮಾವಿನ ಹಣ್ಣನ್ನು ನಾವು ತಗೊಳ್ಳಕ್ಕೆ। ಇವಾಗ ಪ್ರೆಗ್ನೆನ್ಸಿ ಅಂತ ಬರುವಾಗ ಅಥವಾ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರುವವರಿಗೆ ಅಂತ ಬರುವಾಗ ನಾವು ತುಂಬಾ ಕೇಳಿರ್ತೀವಿ, ತುಂಬಾ ನಮ್ಮ ಹಿರಿಯರು ಹೇಳಿರ್ತಾರೆ ಮಾವಿನ ಹಣ್ಣು ಹೀಟ್ ಅದು ಒಳ್ಳೇದಲ್ಲ, ಅದು ಮಗುವಿಗೆ ತೊಂದರೆ ಆಗುತ್ತೆ ಗರ್ಭದಲ್ಲಿರುವ ಅಥವಾ ಪ್ರೆಗ್ನೆನ್ಸಿಯಲ್ಲಿ ತಗೊಳ್ಳೋದು ಸೇಫ್ ಅಲ್ಲ ಅಂತ ನಾವು ತುಂಬಾ ಕೇಳಿರ್ತೀವಿ। ಹೀಗೆ ನಮಗೆ ತುಂಬಾ ಕನ್ಫ್ಯೂಷನ್ ಕೂಡ ಇರುತ್ತೆ, ಇವಾಗ ಸೇಫಾ ಅಥವಾ ನಾಟ್ ಸೇಫಾ, ತಿಂದ್ರೆ ಏನಾದ್ರೂ ಆಗ್ಬಿಡುತ್ತಾ ಮಗುವಿಗೆ ಅಂತ ತುಂಬಾ ನಮ್ಮ ತಲೆಯಲ್ಲಿ ಓಡಾಡ್ಕೊಂಡು ಇರುತ್ತೆ। ಸೊ ಈ ವಿಡಿಯೋದಿಂದ ನಿಮ್ಗೆ ಆ ಎಲ್ಲ ಕನ್ಫ್ಯೂಷನ್ ದೂರ ಆಗ್ಬಹುದು ಅಂತ ನಾನು ಭರವಸೆ ಕೊಡ್ತೀನಿ। ಇವಾಗ ಫಸ್ಟ್ ಪಾಯಿಂಟ್ ಏನ್ ಹೇಳೋದಂದ್ರೆ, ಫಸ್ಟ್ ನಾನು ಹೇಳ್ತೀನಿ ಪ್ರೆಗ್ನೆನ್ಸಿಯಲ್ಲಿ ಮಾವಿನ ಹಣ್ಣು ಕಂಪ್ಲೀಟ್ ಆಗಿ ಸೇಫ್। ಇವಾಗ ಇಷ್ಟು ಕೇಳಿ ವಿಡಿಯೋ ಸ್ಟಾಪ್ ಮಾಡಬೇಡಿ, ಇವಾಗ ಎಷ್ಟು ತಗೊಳ್ಬೇಕು, ಹೇಗೆ ತಗೊಳ್ಬೇಕು, ಯಾವ ಟೈಮ್ ಅಲ್ಲಿ ತಗೊಳ್ಬೇಕು, ಏನೆಲ್ಲ ಸೈಡ್ ಎಫೆಕ್ಟ್ಸ್ ಕೂಡ ಇದೆ ಅದು ಕೂಡ ನಾನು ನಿಮ್ಗೆ ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ। ಇವಾಗ ಫಸ್ಟ್ ಸೈಡ್ ಎಫೆಕ್ಟ್ಸ್ ತಿಳಿಯುವ ಮುಂಚೆ ಫಸ್ಟ್ ಇದರ ಬೆನಿಫಿಟ್ ಅನ್ನ ತಿಳಿಯೋಣ। ಇವಾಗ ಬೆನಿಫಿಟ್ ಏನಿದೆ ಅಂದ್ರೆ, ಈ ಒಂದು ಮಾವಿನ ಹಣ್ಣಲ್ಲಿ ರಿಚ್ ಇನ್ ವೈಟಮಿನ್ ಸಿ, ಅಂದ್ರೆ ವೈಟಮಿನ್ ಸಿ ಏನ್ ಮಾಡುತ್ತೆ, ನಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ। ಸೊ ನಿಮ್ಗೆ ಎಲ್ಲ ಇನ್ಫೆಕ್ಷನ್, ಮಾಮೂಲಿ ಇನ್ಫೆಕ್ಷನ್ ಎಲ್ಲ ಇರುತ್ತಾಗ್ಲಿಕ್ಕೆ ಬಿಡೋದಿಲ್ಲ, ಇದು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಇಂಪ್ರೂವ್ ಮಾಡುತ್ತೆ, ಹಾಗೇನೆ ಇದರಲ್ಲಿ ಫಾಲೇಟ್ ನ ಅಂಶ ಜಾಸ್ತಿ ಇರೋದ್ರಿಂದ ಇದು ಮಗುವಿಗೆ ಕೂಡ ತುಂಬಾನೇ ಬೆನಿಫಿಟ್, ಮಗುವಿನ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಚೆನ್ನಾಗಿ ಆಗ್ಲಿಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ। ಜೊತೆಗೆ ಇದರಲ್ಲಿ ಫೈಬರ್ ನ ಅಂಶ ಜಾಸ್ತಿ ಇರೋದ್ರ ಅಂದ್ರೆ ನಾರಿನ ಅಂಶ ಜಾಸ್ತಿ ಇರೋದ್ರಿಂದ ಇದು ನಿಮ್ಗೆ ಮಲಬದ್ಧತೆ, ಯಾರೆಲ್ಲ ಕಾನ್ಸ್ಟಿಪೇಷನ್ ಎಲ್ಲ ಸಮಸ್ಯೆ ಇದೆ ಅಲ್ವಾ, ಅದೆಲ್ಲ ತುಂಬಾ ಕಂಟ್ರೋಲ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ, ಯಾಕೆಂದ್ರೆ ಇದರಲ್ಲಿ ಫೈಬರ್ ನ ಅಂಶ ಜಾಸ್ತಿ ಇದೆ, ಹಾಗೇನೆ ಜೊತೆಗೆ ಇದರಲ್ಲಿ ವೈಟಮಿನ್ B6 ಇದೆ, ವೈಟಮಿನ್ ಸಿ ಇದೆ, ಪೊಟ್ಯಾಷಿಯಂ ಇದೆ, ಐಯನ್ ಇದೆ, ಇದೆಲ್ಲ ಅಂಶ ಇರೋದ್ರಿಂದ ಮಗುವಿಗೆ ಕೂಡ ಜೊತೆಗೆ ಪ್ರೆಗ್ನೆನ್ಸಿಯಲ್ಲಿ ಕೂಡ ಗರ್ಭಿಣಿಗೆ ಕೂಡ ಜೊತೆಗೆ ಮಗುವಿಗೆ ಕೂಡ ಒಂದು ಟೋಟಲ್ ಓವರ್ ಆಲ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಗೆ ಇದು ಹೆಲ್ಪ್ ಮಾಡುತ್ತೆ। ಸೊ ಇದು ಇದರ ಬೆನಿಫಿಟ್ ನ ಬಗ್ಗೆ। ಇವಾಗ ಸೈಡ್ ಎಫೆಕ್ಟ್ಸ್ ಏನಂದ್ರೆ, ಇವಾಗ ನೀವು ಜಾಸ್ತಿ ಒಂದು ವೇಳೆ ಮಾವಿನ ಹಣ್ಣು ಅಥವಾ ಮಾವಿನಕಾಯಿ ಜಾಸ್ತಿ ತಿಂದ್ರೆ ಕೆಲವರಿಗೆ ಇದರಿಂದ ಡಯೇರಿಯಾ, ಒಂದು ಲೂಸ್ ಮೋಷನ್ ಆಗೋ ಚಾನ್ಸಸ್ ಕೂಡ ಇದೆ। ಸೊ ಸೆಕೆಂಡ್ ಪಾಯಿಂಟ್ ಏನಂದ್ರೆ, ಇದು ನೀವು ಜಾಸ್ತಿ ತಿಂದ್ರೆ ಇದರಿಂದ ತುಂಬಾ ವೇಟ್ ಗೇನ್ ಆಗುವ ಚಾನ್ಸಸ್ ಇರುತ್ತೆ, ಸ್ಪೆಷಲಿ ಯಾರೆಲ್ಲ ತುಂಬಾ ಆಲ್ರೆಡಿ ವೇಟ್ ಇದ್ದೀರಾ ನೋಡಿ, ಅವರು ಇದು ಜಾಸ್ತಿ ತಗೊಂಡ್ರೆ ನಿಮ್ಮ ವೇಟ್ ಕೂಡ ಜಾಸ್ತಿ ಆಗುತ್ತೆ। ಜೊತೆಗೆ ಯಾರಿಗೆಲ್ಲ ಡಯಾಬಿಟಿಸ್, ಶುಗರ್ ನ ಸಮಸ್ಯೆ ಇದೆ, ಅವರು ಕೂಡ ಇದನ್ನು ತಗೊಂಡ್ರೆ ಅವರ ಶುಗರ್ ಕೂಡ ಶುಗರ್ ನ ಲೆವೆಲ್ ಕೂಡ ಜಾಸ್ತಿ ಆಗುತ್ತೆ, ಯಾಕೆಂದ್ರೆ ಇದರಲ್ಲಿ ಫುಲ್ ಆಫ್ ಶುಗರ್ ಕ್ಯಾಲರಿ ಇರೋದ್ರಿಂದ ನಿಮ್ಮ ಶುಗರ್ ಕೂಡ ಮೇಲೆ ಹೋಗುವ ಚಾನ್ಸಸ್ ಇದೆ। ಸೊ ಹಾಗಾಗಿ ಡಯಾಬಿಟಿಸ್ ಇರೋರು ಇದನ್ನು ಕಂಟ್ರೋಲ್ ಇರಬೇಕು ಅಥವಾ ನಿಮ್ಮ ಡಾಕ್ಟರ್ನ ಕನ್ಸಲ್ಟೇಷನ್ ತಗೊಳ್ಳಿ ಈ ಫ್ರೂಟ್ ತಗೊಳ್ಳುವ ಮುಂಚೆ। ಇವಾಗ ನೆಕ್ಸ್ಟ್ ಪಾಯಿಂಟ್ ಬರೋದು, ನಾನು ಮೊದಲೇ ಹೇಳಿದೆ ಇದು ಪ್ರೆಗ್ನೆನ್ಸಿಯಲ್ಲಿ ಸೇಫ್। ಇವಾಗ ಮಾವಿನ ಕಾಯಿ ಸೇಫ್ ಅಥವಾ ಮಾವಿನ ಹಣ್ಣು ಸೇಫ್ ಅಂತ ಕೇಳಿದ್ರೆ ಎರಡು ಕೂಡ ಸೇಫ್। ಇವಾಗ ಮಾವಿನ ಕಾಯಿಯನ್ನು ನೀವು ಹೇಗೆ ತಗೊಳ್ಬೇಕು ಅಂದ್ರೆ, ಮಾವಿನಕಾಯಿ ಒಂದು ಸ್ವಲ್ಪ ಪಿಕ್ಕಲ್ ರೀತಿಯಲ್ಲಿ, ಉಪ್ಪಿನಕಾಯಿ ರೀತಿಯಲ್ಲಿ ನೀವು ತಗೊಳ್ಬಹುದು। ಇವಾಗ ಉಪ್ಪಿನಕಾಯಿ ಸೇಫ್ ಅಂತ ಜಾಸ್ತಿ ತಗೊಳ್ಳಿಕ್ಕೆ ಹೋಗ್ಬೇಡಿ, ಒಂದ್ ಸಣ್ಣ ತುಂಡು ಅಥವಾ ಒಂದೆರಡು ತುಂಡು ಸ್ವಲ್ಪ ನೀವು ತಗೊಳ್ಬಹುದು। ಇವಾಗ ಉಪ್ಪಿನಕಾಯಿಯಲ್ಲಿ ಕೂಡ ಜಾಸ್ತಿ ಸಾಲ್ಟ್ ಇರುತ್ತೆ, ಸೊ ಅದನ್ನು ಕೂಡ ನೀವು ಆದಷ್ಟು ಅವಾಯ್ಡ್ ಮಾಡ್ಬೇಕು, ಒಂದ್ ಸ್ವಲ್ಪ ಅಣ್ಣದ ಜೊತೆಗೆ ಪರವಾಗಿಲ್ಲ। ಇವಾಗ ಕೆಲವರಿಗೆ ಜಸ್ಟ್ ಉಪ್ಪಿನಕಾಯಿ ಅಂದ್ರೆ ಉಪ್ಪಿನ ಸಾರಿ
ಮಾವಿನಕಾಯಿಯನ್ನ ಕಟ್ ಮಾಡಿ ಒಂದು ಸ್ವಲ್ಪ ಉಪ್ಪು ಎಲ್ಲ ಹಾಕಿ ತಿನ್ನೋಕೆ ಇಷ್ಟಪಡ್ತಾರೆ. ಸೊ ಅಂತವರು ಅಪರೂಪಕ್ಕೆ ಒಮ್ಮೊಮ್ಮೆ ತಿಂದ್ರೆ ಪರವಾಗಿಲ್ಲ, ಯಾಕೆಂದ್ರೆ ಜಾಸ್ತಿ ಹಸಿ ಕೂಡ ಅಷ್ಟು ಒಳ್ಳೇದಲ್ಲ. ಬಟ್ ಮಾವಿನ ಹಣ್ಣನ್ನು ನೀವು ಡೈಲಿ ಒಂದು ತಗೊಳ್ಬಹುದು, ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ. ಸೊ ಚೆನ್ನಾಗಿ ಒಳ್ಳೆ ಏನ್ ಹೇಳ್ತೇವೆ ಸೀಸನಲ್ ಫ್ರೂಟ್, ಇವಾಗ ಸೀಸನಲ್ ಫ್ರೂಟ್ ಅಂದ್ರೆ ಏನು, ಆ ಸೀಸನ್ಗೆ ಆ ಫ್ರೂಟ್ ಅನ್ನು ನೀವು ತಗೊಂಡ್ರೆ ಒಳ್ಳೇದು. ಅದಕ್ಕೆ ಯಾವುದೇ ರೀತಿಯ ಏನು ಇವಾಗ ಮನೆಯಲ್ಲಿ ತುಂಬಾ ಮಂದಿ ಮಾವಿನ ಮರ ಎಲ್ಲ ಇರುತ್ತೆ. ಸೊ ಅಂತವರು ಒಳ್ಳೆ ಏನು ಕೂಡ ತೊಂದರೆ ಇಲ್ಲದೆ ಟೆನ್ಷನ್ ಇಲ್ಲದೆ ತಗೊಳ್ಬಹುದು. ಒಂದ್ ವೇಳೆ ಮಾರ್ಕೆಟ್ ನಿಂದ ನೀವು ತಂದು ಅಂದ ಮಾವಿನಕಾಯಿ ಆದ್ರೆ ಆ ಟೈಮಲ್ಲಿ ನೀವು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಚೆನ್ನಾಗಿ ಕ್ಲೀನ್ ಮಾಡಿ ಸಿಪ್ಪೆ ತೆಗೆದು ಅದನ್ನು ಮಾವಿನ ಹಣ್ಣನ್ನು ನೀವು ಸೇವಿಸಬಹುದು. ದಿವಸಕ್ಕೆ ಒಂದು ಮಾವಿನ ಹಣ್ಣನ್ನು ಸೇವಿಸಿದ್ರೆ ಅದರಿಂದ ಯಾವುದೇ ರೀತಿಯ ನಿಮಗೆ ತೊಂದರೆ ಇಲ್ಲ, ಅದರಿಂದ ನಿಮಗೆ ಬೆನಿಫಿಟ್ ಸಿಗುತ್ತೆ. ಸೊ ಫ್ರೆಂಡ್ಸ್, ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಯ್ತಂತ ಅನ್ಕೊಂಡು ಈ ವಿಡಿಯೋವನ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.